ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೂ ಕರ್ನಾಟಕವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಅದಕ್ಕೆ ಕಾರಣ ಪುಣೆಯಲ್ಲಿ ನಡೆದಂತಹ ಒಂದು ಕಾಮಗಾರಿ ವಿಚಾರವಾಗಿ ಅವರೇನು ಉದ್ಘಾಟನೆ ಮಾಡಿದ್ರು ಅಲ್ಲೂ ಕೂಡ ಕರ್ನಾಟಕದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಎಸ್ ಕರ್ನಾಟಕ ಮತ್ತು ರಾಜಸ್ಥಾನದಲ್ಲಿ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾಯಿದೆ ಅಂತ ನರೇಂದ್ರ ಮೋದಿಯವರು ಅಲ್ಲಿನ ಕಾಂಗ್ರೆಸ್ ಸರ್ಕಾರವನ್ನು ಮಂಗಳವಾರ ನಮ್ಮ ಕರ್ನಾಟಕ ಮತ್ತು ರಾಜಸ್ಥಾನ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೆಂಗಳೂರು ಅಭಿವೃದ್ಧಿಗೆ ತನ್ನ ಬಳಿ ಹಣ ಇಲ್ಲ ಅಂತ ಕರ್ನಾಟಕ ಸರ್ಕಾರ ಒಪ್ಕೊಂಡಿದೆ ಇದೇ ರೀತಿ ರಾಜಸ್ಥಾನದಲ್ಲೂ ಕೂಡ ಆಗ್ತಾ ಇದೆ ಅಲ್ಲಿ ರಾಜವು ದೊಡ್ಡ ಸಾಲದ ಸುಳಿಗೆ ಸಿಲುಕಿದೆ ಮತ್ತು ಅಭಿವೃದ್ಧಿ ಯೋಜನೆಗಳು ಸ್ಥಗಿತ ಆಗಿದ್ದಾವೆ ಅಂತ ನರೇಂದ್ರ ಮೋದಿಯವರು ವಾಗ್ದಾಳಿಯನ್ನು ಮಾಡಿದರು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸುವ ಹಿನ್ನೆಲೆಯಲ್ಲಿ ಈ ಬಾರಿ ಅಭಿವೃದ್ಧಿ ಹಣಗಳಿಗೆ ಕಾಮಗಾರಿಗಳಿಗೆ ಹಣ ನೀಡಲು ಸಾಧ್ಯವಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಂಥ ಹೇಳಿಕೆಯನ್ನು ನರೇಂದ್ರ ಮೋದಿಯವರು ಟೀಕೆ ಮಾಡಿದರು ಪುಣೆಯಲ್ಲಿ ಎರಡು ಹೊಸ ಮೆಟ್ರೋ ರೈಲುಗಳಿಗೆ ಚಾಲನೆ ನೀಡಿದ ಮೋದಿ ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಬೆಂಗಳೂರು ಜಾಗತಿಕ ಹೂಡಿಕೆದಾರರ ಕೇಂದ್ರ ಜೊತೆಗೆ ಐ ಟಿ ಹಬ್ ಆಗಿದೆ ಆದರೆ ಇಷ್ಟು ಕಡಿಮೆ ಸಮಯದಲ್ಲೇ ಕಾಂಗ್ರೆಸ್ ಸರ್ಕಾರ ಎರಡು ಅಧಿಕಾರಕ್ಕೆ ಬಂದು ಎರಡು ತಿಂಗಳಲ್ಲೇ ಸರ್ಕಾರದ ಖಾತರಿಗಳ ಘೋಷಣೆಯ ದುಷ್ಪರಿಣಾಮ ಕಂಡು ಇದೆ ಯಾವುದೇ ಪಕ್ಷವು ತನ್ನ ಸ್ವಾರ್ಥಕ್ಕಾಗಿ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿದರೆ ಅದರ ಭಾರವನ್ನು ಜನರೇ ಹೊರುತ್ತಾರೆ ಅಂತ ನರೇಂದ್ರ ಮೋದಿ ಹೇಳಿದರು ರಾಜಸ್ಥಾನದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗ್ತಾಯಿದೆ ಅಲ್ಲಿ ಕಾಮಗಾರಿಗಳು ನಿಂತೋಗಿದ್ದಾವೆ ಅಂತ ಆರೋಪವನ್ನು ಮಾಡಿದ್ರು ಸರ್ಕಾರ ರಾಜ್ಯ ಸರ್ಕಾರ ಕಾಂಗ್ರೆಸ್ ಕರ್ನಾಟಕ ಸರ್ಕಾರವನ್ನು ನರೇಂದ್ರ ಮೋದಿ ಅವರು ಟೀಕೆ ಮಾಡಿದ್ರು ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾಯಿಲ್ಲ ಎರಡು ತಿಂಗಳಲ್ಲೇ ಖಜಾನೆ ಖಾಲಿ ಆಗ್ತಾಯಿದೆ ಶಾಸಕರಿಗೆ ಅಭಿವೃದ್ಧಿಯ ಫಂಡ್ ಕೊಡ್ತಾಯಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಈ ಮಾತನ್ನು ಒಪ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಮಾತು ಹೇಳ್ದೇನೆ ಅಲ್ಲಿನ ಸರ್ಕಾರವೇ ಒಪ್ಕೊಂಡಿದೆ ಅಂತ ಆಕ್ರೋಶವನ್ನು ಆರೋಪವನ್ನು ಮಾಡಿದ್ರು ನರೇಂದ್ರ ಮೋದಿಯವರು ಕರ್ನಾಟಕವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೊ ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತು ಬೇರೆ ಕಡೆ ಚುನಾವಣೆ ಬರ್ತಾ ಇದೆ ಇದೇ ಗ್ಯಾರಂಟಿಗಳಿಂದ ಮತ್ತೆ ಕಾಂಗ್ರೆಸ್ ಗೆದ್ದರೆ ಬಿ ಜೆ ಪಿ ಕಷ್ಟ ಅನ್ನೋ ಲೆಕ್ಕಾಚಾರ ನೋಡೋಣ ನರೇಂದ್ರ ಮೋದಿ ಅವರು ಕರ್ನಾಟಕದ ಟೀಕೆ ಮಾಡಿ ಸರಿನಾ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಸುದ್ದಿಗೆ ಹೋಗೋಣ ಮಣಿಪುರ